ಇಡೀ ರಾಜ್ಯದೆಲ್ಲೆಡೆ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಹೆಬ್ಬಾಳದಲ್ಲಿ ಇವತ್ತು ಯುಗಾದಿ ಹಬ್ಬವನ್ನು ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರಿಗೆ ಊಟವನ್ನು ಹಾಕೋ ಮೂಲಕ ಸ್ನೇಹ ಸೌಹಾರ್ದತೆಯನ್ನು ಮೆರೆಯಲಾಗ್ತಾ ಇದೆ. ಸೊ ಇವತ್ತು ಹಿಂದೂ ಹಬ್ಬದ ಯುಗಾದಿ ಹಬ್ಬ ಅಂದರೆ ವಿಶೇಷವಾಗಿ ಒಬ್ಬಟ್ಟು ಊಟ ತುಂಬ ವಿಶೇಷ. ಹಿಂದೂಗಳ ಮನೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಒಬ್ಬಟ್ಟನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಇವತ್ತು ಮುಸ್ಲಿಮರಿಗೆ ಅಂತ ಹೇಳಿ ತುಂಬ ವಿಶಿಷ್ಟವಾಗಿರುವಂತಹ ಬಗೆ ಬಗೆಯ ಭೋಜನಗಳು ರೆಡಿಯಾಗಿದೆ. ಒಬ್ಬಟ್ಟಿನ ಊಟವನ್ನು ಹಾಕ್ಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಡುಗೆ ಕೂಡ ರೆಡಿಯಾಗಿದೆ. ಒಂದು ಕಡೆ ಇಡೀ ರಾಜ್ಯದಲ್ಲಿ ಹಲಾಲ್ ಕಟ್ ಮತ್ತು ಜಟ್ಕಾ ಕಟ್ ವಿವಾದ ನಡೀತಾ ಇದೆ. ಹಿಂದೂ ಮುಸ್ಲಿಮರ ನಡುವೆ ಒಂದು ರೀತಿ ಸಂಘರ್ಷವೇ ನಡೀತಾ ಇದೆ. ಆದರೆ ಈ ನಡುವೆ ಯುಗಾದಿ ದಿನ ಈ ರೀತಿಯಾಗಿರುವಂತಹ ಸ್ನೇಹ ಸೌಹಾರ್ದತೆ ಏನ ಮೀಟ್ ಮಾಡುವಂತಹ ಒಂದು ಘಟನೆ ನಡೆದಿರುವಂಥದ್ದು ತುಂಬ ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು, ಸಾಕಷ್ಟು ಮುಸ್ಲಿಮರು ಇವತ್ತು ಆಲ್ಮೋಸ್ಟ್ ಯುಗಾದಿ ಹಬ್ಬ ಇರುವಂತಹ ಹಿನ್ನೆಲೆ ಹೆಬ್ಬಾಳ ಭಾಗದಲ್ಲಿರುವಂತಹ 800ಕ್ಕೂ ಹೆಚ್ಚು ಮುಸ್ಲಿಮರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಕಷ್ಟು ಮುಸ್ಲಿಮರು ಹಿಂದೂ ಅವರ ಮನೆಗೆ ಬಂದು ಭೋಜನವನ್ನು ಸವಿತಾ ಇದ್ದಾರೆ. ಸೊ ಇಂತಹ ಸ್ನೇಹ ಸೌಹಾರ್ದತೆಯನ್ನು ಮೆರೆಯುವಂತಹ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಜನ ಬಯಸುವಂಥದ್ದು. ಒಂದಷ್ಟು ಜನರನ್ನ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಒಂದು ಕಡೆ ಇಡೀ ರಾಜ್ಯದಲ್ಲಿ ಈಗ ಎಲ್ಲಿ ನೋಡಿದ್ರು ಸುದ್ದಿ ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಅಂತ ಹೇಳಿ ಹಿಂದೂ ಮತ್ತು ಮುಸ್ಲಿಂ ನಡುವೆ ಒಂದು ರೀತಿ ಸಂಘರ್ಷವೇ ಏರ್ಪಟ್ಟಿದೆ. ಸೊ ಈಗ ನೀವು ಹಿಂದೂ ಅವರ ಮನೆಗೆ ಬಂದು ಭೋಜನ ಸವಿತಾ ಇದ್ದೀರಾ, ಹೇಗನ್ಸುತ್ತೆ, ಏನು ಹೇಳ್ತೀರಾ ಈ ಟೈಮಲ್ಲಿ? ನಾನು ಎಲ್ಲ ಕರ್ನಾಟಕ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ. ನಾವು ಹಿಂದೂ ಇಲ್ಲ, ನಾವು ಮುಸ್ಲಿಮ್ಸ್ ಇಲ್ಲ, ನಾವು ಬಂದು ಕರ್ನಾಟಕ ಭೂಮಿನಲ್ಲಿ ಹುಟ್ಟಿದ ಮಕ್ಕಳು ನಾವು, ಒಂದು ನಮ್ಮದು ಎಲ್ಲ ರಥ ಒಂದೇ, ಹಿಂದೂ ಮುಸ್ಲಿಂ ಭೇದ ಭಾವ ಏನಿಲ್ಲ. ಇದು ಎಲ್ಲ ಪೊಲಿಟಿಕ್ಸಿಂದ ಇದೆಲ್ಲ ಹಿಂದೂ ಮುಸ್ಲಿಮ್ಗೆ ಭೇದ ಭಾವ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಭೇದ ಇಲ್ಲ, ಭಾವ ಇಲ್ಲ. ನಾವು ಹುಟ್ಟಿಂದ ಎಲ್ಲ ಹಿಂದೂ ಮುಸ್ಲಿಂ ಬ್ರಾಹ್ಮಣ್ಸ್ ಮನೆಗೆ, ಅವ್ರು ನಮ್ಮ ಮನೆಗೆ, ಅವರು ನಮ್ಮ ಹಬ್ಬಗೆ ಬಂದು ಅವ್ರ ಮನೆಗೆ ನಾವು ಹೋಗಿ ಈ ಥರ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾವು ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನ ಹಾಗೆ ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ಈ ಪೊಲಿಟಿಕ್ಸಿಂದ ಎಲ್ಲ ನಮ್ಮ ಹಿಂದೂಸ್ತಾನ್ ನಮ್ಮ ಕರ್ನಾಟಕ ಆಗಿ ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರೂ ದೇವರು ನಮಗೆಲ್ಲ ತಲೆ ಕೊಟ್ಟಿದ್ದಾನೆ, ಎಲ್ಲರೂ ಮಾತಿನಲ್ಲಿ ಬರಬೇಡ್ರಿ, ನಾವು ಒಂದಾಗಿರೋಣ, ಒಗ್ಗಟ್ಟಾಗಿರೋಣ. ಇದರ ಜೊತೆಗೆ ಇದನ್ನು ಆಯೋಜನೆ ಮಾಡಿರೋರನ್ನ ಮಾತಾಡಿಸ್ತಾ ಹೋಗೋಣ. ಯಾಕಂದರೆ ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇರುವಂತಹ ಬೆನ್ನಲ್ಲಿ ಸೊ ಈ ರೀತಿ ಸ್ನೇಹ ಸೌಹಾರ್ದತೆಯನ್ನು ಹೆಚ್ಚಿಸುವಂತಹ ಭಾವೈಕ್ಯತೆಯನ್ನು ಮೆರೆಯುವಂತಹ ಘಟನೆಗಳು ನಡೆದಿದೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಒಂದು ಕಡೆ ಇಡೀ ರಾಜ್ಯದಲ್ಲಿ ಕಳೆದ ಹಲವು ತಿಂಗಳಿಂದ ಒಂದು ಕಡೆ ಹಿಜಾಬ್ ಘಟನೆ ಆಯಿತು, ಮತ್ತೊಂದು ಕಡೆ ಹಲಾಲ್ ಕಟ್ಟು ಜಟ್ಕಾ ಕಟ್ ಅಂತ ಹೇಳಿ ಒಂದು ಗಲಾಟೆ ನಡೀತಾ ಇದೆ. ಅದ್ರ ನಡುವೆ ಇವತ್ತು ನೀವು ಹಿಂದೂ ಹಬ್ಬಕ್ಕೆ ಮುಸ್ಲಿಮರಿಗೆ ಭೋಜನ ಹಾಕ್ಸ್ತಿದ್ದೀರಾ, ಸೊ ನಿಮ್ಗೆ ಯಾಕೆ ಅನ್ನಿಸ್ತು ಹಾಕ್ಸ್ಬೇಕು ಅಂತ ಏನು ಹೇಳ್ತೀರಾ? ನಮಗೆ ಮೇಡಮ್ ಹಿಂದೂ ಮತ್ತು ಫಸ್ಟಾಗಿ ಈಗ ಯುಗಾದಿ ಹಬ್ಬದ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು. ನಮ್ಮ ಕುಮಾರಣ್ಣವ್ರು ಹೇಳಿರೋದು ಏನಂದರೆ, ಯಾವುದು ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲೂ ಇಲ್ಲ, ಹಲಾಲ್ ಅಂತ ಈ ಕಾಲದಿಂದ ಮಾಡಿರೋ ಹಲಾಲ ಇದು, ಜಮಾನದಿಂದ ನಮ್ಮ ತಾತ ಅವರಪ್ಪನ ಕಾಲದಿಂದ ಬಂದಿರೋವಂಥ ಇದು. ಈಗ ಅದು ಏನಕ್ಕೆ ತೊಗೊಂಡು ಇವ್ರು ಬಿ ಜೆ ಪಿಯವ್ರು ಓಟ್ಗಾಗಿ ಹಿಂಗೆ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರಂಗೆ ಇದ್ದೀವಿ, ಬೆಳಗ್ಗೆ ಇದ್ದರೆ ಜೊತೆಲ್ಲೇ ಇರ್ತೀವಿ, ಅಣ್ಣ ತಮ್ಮಂದಿರ ಥರ ಇರ್ತೀವಿ. ಅದರಿಂದ ಒಂದು ಎಲ್ಲ ಒಂದು ಕೂಡಿ ಊಟ ಮಾಡೋಣ ಅಂಥೇಳಿ ಏನು ಹೊಸ್ದಾಗಿ ಇವತ್ತೇ ನಾವೇನೋ ಇದು ಮಾಡ್ತಾಯಿಲ್ಲ, ಇದು 10 ವರ್ಷದಿಂದ ನಡ್ಸ್ಕೊಂಬತ್ತಾ ಇದ್ದೀನಿ ನಾನು. ಹಂಗಾಗಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಅಕ್ಕ ತಂಗಿಗಳ ಥರ ಎಲ್ಲ ಬಂದು ಅಣ್ಣ ತಮ್ಮಂದಿರ ಥರ ಊಟಗಳು ಮಾಡ್ಕೊಂಡು ಎಲ್ಲ ಸಂತೋಷವಾಗಿ ಹೋಗ್ತಾ ಇದ್ದೀವಿ ನಾವು. ಅದರಲ್ಲೂ ನಮ್ಮ ಹೆಬ್ಬಾಳ ಕಾನ್ಸಿಯನ್ಸ್ ಇಲ್ಲಿ ಅಂತೂ ಯಾವುದೂ ಅದಿಲ್ಲ. ಓಟ್ಗಾಗಿ ಎಲ್ಲ ಕ್ರಿಯೇಟ್ ಮಾಡಿ ಇದು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವ್ರು ಬಿಟ್ಟರೆ, ಕಾಂಗ್ರೆಸ್ನವರು ಬಿ ಜೆ ಪಿಯವರು ಎರಡೂ ರಾಷ್ಟ್ರೀಯ ಪಕ್ಷದವ್ರು ಇಬ್ಬರೂ ಇದು ಮಾಡ್ತಾರೆ ಬಿಟ್ಟರೆ ಬೇರೆ ಯಾವ ಗಲಾಟೆನೇ ಇಲ್ಲ ಮೇಡಮ್, ನಮ್ಮ ಕಾನ್ಸಿಯನ್ಸಲ್ಲಿ ಯಾವುದಿಲ್ಲ ಮೇಡಮ್. ಒಟ್ಟಾರೆ ಇವತ್ತು ಯುಗಾದಿ ಹಬ್ಬದ ದಿನ ಇಂತಹ ದೃಶ್ಯಾವಳಿಗಳನ್ನು ನೋಡೋ ಅಂಥದ್ದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಗಲಾಟೆಗಳ ನಡುವೆ ಯುಗಾದಿ ಹಬ್ಬದ ದಿನ ಮುಸ್ಲಿಮರಿಗೆ ವಿಶೇಷ ಭೋಜನ. ಸೊ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಆಗಲಿ, ಮತ್ತು ಹಿಂದೂ ಮುಸ್ಲಿಮರ ನಡುವೆ ಒಂದು ಸ್ನೇಹ ಸೌಹಾರ್ದತೆ ಹೆಚ್ಚಾಗಲಿ, ಭಾವೈಕ್ಯತೆಯನ್ನು ಮೆರೆಯುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗಲಿ ಅನ್ನುವಂಥದ್ದೇ ಪವರ್ ಟಿವಿ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ ಬೆಂಗಳೂರು.